ओम गम गणपतये नमः। ओम गुम गुरुभ्यो नमः। गुरवे राघवेन्द्राय भारतीयतये नमः। गुरुभ्यो नमः। ओम योमाग्ने भागिनकं संतमथा भागं जिकीर्षति अभागवग्ने तंकुरुमावग्ने भागिनं कुरु भाग्यदेवतायै नमः। ओम शन्नो देवीरभिष्टय आपो भवन्तु मीतये संयोरभिस्रवन्तु नः। ओम शंशनेश्चराय नमः। ವೀಕ್ಷಕರಿಗೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ನನ್ನ ಚಾನೆಲ್ಗೆ ಸ್ವಾಗತ. ವೀಕ್ಷಕರೇ, ಇದೇ ಮೊದಲ ನನ್ನ ಚಾನೆಲ್ ಬರ್ತಾ ಇಲ್ಲ ಅಂದ್ರೆ ದಯವಿಟ್ಟು ಮರೆದೆ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬರೋಣಂತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಇನ್ನು ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸ್ಆಪ್, ಫೇಸ್ಬುಕ್, ಮೆಸೆಂಜರ್ ಎಲ್ಲಾ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ವಿಡಿಯೋದ ವಿಚಾರ ಏನಪ್ಪ ಅಂದ್ರೆ, ಶನಿ ಸಂಚಾರ ಮತ್ತೆ ಪುನಃ ಶನಿ ವಕ್ರೀಯ ಗತಿಯಾಗಿ ಕುಂಭರಾಶಿ ಧನಿಷ್ಠ ನಕ್ಷತ್ರ ಎರಡನೇ ಪಾದ ಮಕರ ರಾಶಿಗಿಂತ ಧನಿಷ್ಠ ನಕ್ಷತ್ರ ಮೂರನೇ ಪಾದ ಕುಂಭರಾಶಿಗೆ ಶನಿ ಸಂಚಾರ ಆಲ್ರೆಡಿ ಆಗಿತ್ತು. ಅದರಿಂದ ಬಹಳ ವಿಶೇಷವಾಗಿರತಕ್ಕಂತಹ ಪ್ರಭಾವಗಳನ್ನ ಕಂಡಿದ್ರು. ಈಗ ಮತ್ತೆ ಪುನಃ ಶನಿ ವಕ್ರೀನಾಗಿ ಹಿಂದೆ ಬರ್ತಾ ಇದ್ದಾನೆ. ಒಂದು ಆರು ತಿಂಗಳುಗಳ ಕಾಲ ಶನೇಶ್ವರ ಮತ್ತೆ ಪುನಃ ಹಿಂದೆ ಬಂದಂದ್ರೆ ಧನಿಷ್ಠ ನಕ್ಷತ್ರ ಮೂರನೇ ಪಾದ ಕುಂಭರಾಶಿಗಿಂತ ಧನಿಷ್ಠ ನಕ್ಷತ್ರ ಎರಡನೇ ಪಾದ ಮಕರ ರಾಶಿಗೆ ಶನಿ ಮತ್ತೆ ಪುನಃ ಹಿಮ್ಮುಖವಾಗಿ ಬರಲಿದ್ದಾನೆ. ವಕ್ರೀಯನಾಗಿ ಮತ್ತೆ ಪುನಃ ಮಕರ ರಾಶಿಗೆ ಬರಲಿದ್ದಾನೆ ಜುಲೈ ಹನ್ನೆರಡನೇ ತಾರೀಕು. ಬರುವಂತಹ ಶನೇಶ್ವರ ಗ್ರಹ ಆರು ತಿಂಗಳ ಕಾಲ ಅಂದ್ರೆ ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿ 17ನೇ ತಾರೀಕು ತನಕ ಮಕರ ರಾಶಿಯಲ್ಲಿದ್ದು ಜನವರಿ 17ನೇ ತಾರೀಕು 2023 ಜನವರಿ 17ಕ್ಕೆ ಮತ್ತೆ ಪುನಃ ಕುಂಭರಾಶಿಗೆ ಮರುಸಂಚಾರ ಮಾಡಲಿದ್ದಾನೆ ಶನೇಶ್ವರ ಸ್ವಾಮಿ. ಸೊ ಈ ಆರು ತಿಂಗಳುಗಳ ಕಾಲ ವಾಪಸ್ ಬರುವುದರಿಂದಾಗಿ ಶನೇಶ್ವರ ಗ್ರಹ ವಿಶೇಷವಾಗಿರತಕ್ಕಂತಹ ಪ್ರಭಾವಗಳು ಬೀರಲಿದೆ ದ್ವಾದಶ ರಾಶಿಗಳ ಮೇಲೂ ಸಹ. ಆದ್ರಿಂದ ಯಾವ ರಾಶಿಯ ಮೇಲೆ ಯಾವ ರೀತಿಯಾದಂತಹ ಪ್ರಭಾವ ಬೀರಲಿದೆ ಈ ಒಂದು ಶನಿ ಸಂಚಾರ ಅನ್ನುವಂಥದ್ದು ಈ ಒಂದು ವಿಡಿಯೋದ ವಿಚಾರ. ಆದ್ರಿಂದ ಪ್ರತಿಯೊಬ್ಬರಿಗೂ ಸಹ ವಿಡಿಯೋ ರೀಚ್ ಆಗಬೇಕಾದ್ರಿಂದಾಗಿ ದಯವಿಟ್ಟು ವಾಟ್ಸ್ಆಪ್, ಫೇಸ್ಬುಕ್, ಮೆಸೆಂಜರ್ ಇವೆಲ್ಲ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ಹಾಗೂ ವಿಶೇಷವಾದ ಪರಿಹಾರಗಳನ್ನ ಸೂಚಿಸ್ತೇನೆ, ಅದನ್ನ ಅನುಸರಿಸ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಕನ್ಯಾ ರಾಶಿಯವರಿಗೆ ಈ ಒಂದು ಶನಿ ಸಂಚಾರ ಪಂಚಮ ಶನಿ ಮತ್ತೆ ಪುನಃ ಪ್ರಾರಂಭ. ಯಾಕೆ ಐದನೇ ಮನೆಗೆ ಶನಿ ಸಂಚಾರ, ಆದ್ರಿಂದಾಗಿ ಈ ಒಂದು ಶನಿ ಸಂಚಾರ ಕನ್ಯಾ ರಾಶಿಯವರಿಗೆ ಪಂಚಮ ಶನಿಯನ್ನ ಮತ್ತೆ ಪುನಃ ಆರಂಭವಾಗುತ್ತೆ. ಸೊ ಆದ್ರೆ ಇದರಲ್ಲೊಂದಿಷ್ಟು ಒಳ್ಳೇದಾಗಲಿದೆ. ಈ ಎಲ್ಲ ಒಳ್ಳೇದು ಸಹ ಶನೇಶ್ವರನ ಆರಾಧನೆ ಮಾಡಿಕೊಂಡ್ರೆ ಮಾತ್ರ ಆಗಲಿದೆ. ಹಂಗಿನಂಗೆ ಆಗ್ಬಿಡುತ್ತೆ ಅಂದ್ರೆ ಖಂಡಿತವಾಗಿ ಆಗಲ್ಲ, ಏನು ಮಾಡ್ತಾ ಇದ್ರಂತೂ ಆಗಲ್ಲ. ವಿಶೇಷವಾಗಿ ಶನೇಶ್ವರನ ಆರಾಧನೆ ಮಾಡಿದ್ರೆ ಮಾತ್ರ ಆಗತ್ತೆ. ಏನೇ ಶನೇಶ್ವರನ ಆರಾಧನೆ ಮಾಡಬೇಕು ಈ ವಿಡಿಯೋ ಎಂಡಲ್ಲಿ ನಾನು ನಿಮಗೆ ಖಂಡಿತವಾಗಿ ತಿಳಿಸ್ಕೊಡ್ತೇನೆ. ವಿಡಿಯೋ ಎಂಡ್ ತನಕ ನೋಡಿ, ಮಧ್ಯದಲ್ಲಿ ವಿಶೇಷವಾದಂತಹ ಪರಿಹಾರವನ್ನು ಹೇಳ್ತೇನೆ. ಮೊಟ್ಟ ಮೊದಲನೇದಾಗಿರ್ತಕ್ಕಂಥದ್ದು ಏನಪ್ಪ ಅಂತಂದ್ರೆ, ಈ ಪಂಚಮ ಶನಿ ಬಂದರೂ ಸಹ ನಿಮಗೆ ಖಂಡಿತವಾಗಿ ಒಳ್ಳೆದಾಗುತ್ತೆ. ಏನಾಗುತ್ತೆ, ನಿಂತು ಹೋಗಿದ್ದ ಕೆಲಸಗಳು ಬೇಗ ಮುಂದೆ ಸಾಗುತ್ತೆ. ನಿಮ್ ಕೆಲಸಗಳು ಯಾವ್ದಾದ್ರು ಇಷ್ಟು ಕೆಲಸಗಳ ಕೈ ಹಾಕಿದ್ರೆ ಸ್ಲೋ ಆಗ್ಬಿಡಿತ್ತು, ಬೇಗ ಕೆಲಸನೇ ಸಾಗ್ತಾ ಇಲ್ಲ. ಏನ್ ಮಾಡಿದ್ರು ಕೆಲಸ ಸಾಗ್ತಾ ಇಲ್ಲ, ಸ್ಲೋ ಆಗ್ತದೆ, ಆ ಕೆಲಸನೇ ಆಗ್ತಾ ಇಲ್ಲ, ಇನ್ನೇನು ಆ ಕೆಲಸ ಆಗಲ್ಲ ಬಿಡ್ಬಿಡೋಣ ಅನ್ಕೊಂಡಿದೀನಿ ಅನ್ಕೊಂಡಿದ್ದಂತಹ ಕೆಲಸಗಳು ಸಹ ಪಟ್ ಅಂತ ನಿಂತು ಹೋಗಿದ್ದಂತಹ ಕೆಲಸಗಳು ಬೇಗ 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 ಮುಂದೆ ಸಾಗುತ್ತೆ. ಆದ್ರೆ ಏನ್ ಮಾಡ್ಬೇಕು, ಶನೇಶ್ವರನ ಆರಾಧನೆ ಮಾಡಬೇಕು. ಪಂಚಮಾಧಿಪತಿಯಾಗಿ ಪಂಚಮದಲ್ಲಿ ವಕ್ರೀಯನಾಗಿರ್ತಾನೆ, ವಕ್ರಸ್ಥೆ ಉಚ್ಚಂ ಫಲಂ. ತುಲಾರಾಶಿಯಲ್ಲಿ ಶನೇಶ್ವರ ಇದ್ರೆ ಯಾವ ಫಲವನ್ನು ಕೊಡ್ತಾನೋ ಅದನ್ನು ಈಗ ಮಕರ ರಾಶಿಯಲ್ಲಿ ಕೊಡಬೇಕು ಶನಿ ನಿಮಗೆ. ಪಂಚಮದಲ್ಲಿ ಪರಮೋಚ್ಚ ಸ್ಥಿತಿಯ ಫಲವನ್ನ ಪಂಚಮಾಧಿಪತಿಯಾಗಿ ಕೊಡ್ತಾನೆ. ಆದ್ರಿಂದ ಶನಿಶಾಂತಿಯನ್ನು ಮಾಡಿಕೊಂಡ್ರೆ ಖಂಡಿತವಾಗಿ ಉತ್ತಮ ಫಲ. ಸಹಸ್ರ ಶನಿಶಾಂತಿ ಹೋಮವನ್ನ ನಾವು ಜುಲೈ 13ನೇ ತಾರೀಕು ಮಾಡ್ತಾ ಇದ್ದೇವೆ. ಕನ್ಯಾ ರಾಶಿಯ ಪ್ರತಿಯೊಬ್ಬರು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ಪ್ರತಿಯೊಬ್ಬರಿಗೂ ಸಹ ಸಹಸ್ರ ಶನಿಶಾಂತಿ ಹೋಮದಲ್ಲಿ ಅಭಿಮಂತ್ರಣೆ ಮಾಡುವಂತಹ ಈ ಒಂದು ಪ್ರತಿಯೊಬ್ಬರಿಗೂ ಸಹ ಈ ಒಂದು ಒರಿಜಿನಲ್ ನೀಲಿ ಮಣಿಯನ್ನ ಪ್ರತಿಯೊಬ್ಬರಿಗೂ ಕೊಡ್ತಾ ಇದ್ದೇವೆ. ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ಸ್ಕ್ರೀನ್ ಇರ್ತಕ್ಕಂಥ ನಂಬರ್ಗೆ ನಿಮ್ಮ ಹೆಸರು, ಪುತ್ರ ಗೊತ್ತಿದ್ರೆ ಪುತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ಕನ್ಯಾ ರಾಶಿ ಎಂಬ ನಿಮ್ಮ ರಾಶಿಯ ವಿಳಾಸವನ್ನ ವಾಟ್ಸ್ಆಪ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಎರಡನೇ ಶುಭ ವಿಚಾರ, ಕನ್ಯಾ ರಾಶಿಯವರಿಗೆ ಈ ಪಂಚಮ ಶನಿಯಿಂದಾಗಿ ಆಗಬಹುದಾದಂತಹ ಶುಭ ವಿಚಾರ ಏನಪ್ಪ ಅಂತಂದ್ರೆ, ಸಂತಾನ ಯೋಗ ಫಲ. ಪಂಚಮ ಸಂತಾನ ಕಾರಕ ಆಗ್ಬಿಡ್ತಾನೆ ನಿಮಗೆ ಕನ್ಯಾ ರಾಶಿಯವರಿಗೆ.
ಸಂತಾನ ಪಂಚಮಾಧಿಪತಿ. ಅದರಿಂದಾಗಿ ಸಂತಾನಕ್ಕೋಸ್ಕರ ಪ್ರಯತ್ನ ಮಾಡಿ ಜುಲೈ 12ನೇ ತಾರೀಕು ನಂತರ ಮುಂದಿನ ಜನವರಿ 17ನೇ ತಾರೀಕು ಒಳಗೆ ಸಂತಾನ ಇಲ್ಲದಂತಹ ಕನ್ಯಾ ರಾಶಿಯವರು ಸಂತಾನಕ್ಕೋಸ್ಕರ ಪ್ರಯತ್ನ ಮಾಡಿದರೆ ಖಂಡಿತವಾಗಿ ಸಂತಾನಕ್ಕೆ ಅವರಿಗೆ ಅನುಕೂಲವಾಗುತ್ತದೆ, ಗರ್ಭಧಾರಣೆ ಆಗುತ್ತದೆ. ಒಳ್ಳೆಯದಾಗಿ ನಾವು ಸರ್ಪದೋಷದಿಂದಾಗಿ ಆಗ್ತಾ ಇಲ್ಲ ಅಂದ್ರೆ ನಾವು ಜುಲೈ 13ನೇ ತಾರೀಕು ಪಂಚಮಾಧಿಪತಿಯಾದ ಶನಿಗೆ ಸಹಸ್ರ ಶನಿ ಶಾಂತಿ ಹೋಮ ಸಹಿತ ಆಶ್ಲೇಷ ಬಲಿ ಪೂಜೆ ಸರ್ಪಶಾಂತಿ ಹೋಮವನ್ನು ಮಾಡಿ ಈ ಒಂದು ವಿಶೇಷವಾದಂತಹ ನಾಗಾರಾಧನೆ ದರ್ಶನವನ್ನು ಸಹ ಕಳಿಸ್ಕೊಡ್ತೇವೆ. ಗಂಡ ಹೆಂಡತಿ ಇಬ್ಬರು ಹಣೆ ಹಚ್ಚಿಕೊಳ್ಳಿ, ಸಂತಾನ ಆಗಿ. ಯಾಕೆಂದ್ರೆ ಪಂಚಮಾಧಿಪತಿಗೂ ಆಗುತ್ತೆ ಸಂತಾನ ಗೋಪಾಲ ಕೃಷ್ಣ, ಯಾಕೆಂದ್ರೆ ನಾವು ಸಂತಾನ ಗೋಪಾಲ ಹೋಮವನ್ನು ಮಾಡ್ತಾ ಇದ್ದೇವೆ, ಜೊತೆಗೆ ಸರ್ಪಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಎಲ್ಲ ಹೋಮಗಳ ಭಸ್ಮ ಹಾಗೂ ಕುಂಕುಮವನ್ನು ಈ ನಾಗಾರಾಧನೆ ಹರ್ಷವನ್ನು ಕಳಿಸ್ಕೊಡ್ತೇವೆ. ಸೊ ಸಂತಾನಕ್ಕೆ ಅದ್ಭುತವಾದಂತಹ ಸಂತಾನಕ್ಕೋಸ್ಕರ ಪ್ರಯತ್ನ ಮಾಡಲಿಕ್ಕೆ ಅದ್ಭುತವಾದಂತಹ ಸಮಯ ಕನ್ಯಾ ರಾಶಿಯಲ್ಲಿ. ಈ ಕಡೆ ಗುರುಬಲನೂ ಇರುತ್ತೆ, ಈ ಕಡೆ ಪಂಚಮಾಧಿಪತಿ ಆದಂತಹ ಶನೇಶ್ವರನ ಬಲನೂ ಇರುತ್ತೆ. ತುಂಬಾ ಒಳ್ಳೇದಾಗಲಿ, ಏನೂ ತೊಂದರೆ ಇಲ್ಲ ಆಯ್ತಲ್ವಾ. ಒಳ್ಳೇದಾಗಲಿ, ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ ಸ್ಕ್ರೀನ್ ಇರತಕ್ಕಂತಹ ನಂಬರ್. ಒಳ್ಳೇದಾಗಲಿ. ನೆಕ್ಸ್ಟ್ ಮೂರನೆಯ ಒಂದು ಶುಭ ವಿಚಾರ ಕನ್ಯಾ ರಾಶಿಯರಿಗೆ ಈ ಪಂಚಮ ಶನಿಯ ದುಷ್ಪ್ರಭಾವದಲ್ಲಿ ಇರುವಂತಹ ಶುಭ ವಿಚಾರ ಏನಪ್ಪ ಅಂತಂದ್ರೆ, ಶುಭ ಪ್ರಭಾವದಲ್ಲಿರುವಂತಹ ಏನಪ್ಪ ಅಂತಂದ್ರೆ, ಬಹಳ ಜನಪ್ರಿಯ ವ್ಯಕ್ತಿ ಆಗ್ಬಿಡ್ತೀರಾ ನೀವು. ಸಡನ್ನಾಗಿ ಜನಪ್ರಿಯತೆ ಹೆಚ್ಚಾಗ್ಬಿಡುತ್ತೆ, ಎಲ್ಲರೂ ಸೆಲೆಬ್ರಿಟಿ ಆಗ್ಬಿಡ್ತೀರಾ, ಎಲ್ಲ ಕಡೆ ರೆಕಗ್ನೈಸಬಲ್ ಫೇಸ್ ಆಗ್ಬಿಡುತ್ತೆ ನಿಮ್ದು. ಎಲ್ಲರೂ ನಿಮ್ಮನ್ನು ಗುರುತಿಡಲಿಕ್ಕೆ ಶುರು ಮಾಡ್ತಾರೆ, ಎಲ್ಲ ನಿಮ್ಮನ್ನು ಮಾತಾಡಿಸ್ತಾರೆ, ಎಲ್ಲ ಕಡೆ ನಿಮಗೆ ತುಂಬಾ ಪ್ರಾಮುಖ್ಯತೆ ವೃದ್ಧಿ ಆಗ್ಬಿಡುತ್ತೆ. ಎಲ್ಲ ನಿಮ್ಮನ್ನೇ ಹೊಡ್ಕೊಂಡ್ಬರ್ತಾರೆ, ನಿಮ್ಮ ಪ್ರಾಮುಖ್ಯತೆ ಹೆಚ್ಚಾಗ್ಬಿಡುತ್ತೆ. ಸಾಲಗಾರರ ಕಾಟ ಜಾಸ್ತಿ ಆದ್ರೂ ಹಂಗಾಗ್ಬಿಡುತ್ತೆ, ಸಾಲಗಾರರು ಹುಡ್ಕೊಂಡ್ಬರ್ತಾರೆ, ಏನ್ ಮಾಡೋಕ್ಕಾಗಲ್ಲ. ಇದನ್ನ ಒಂದು ಒಳ್ಳೆ ನೋಟಲ್ಲಿ ನೋಡ್ಕೊಳ್ಳೋಣ, ಒಳ್ಳೆ ರೀತಿಯಲ್ಲಿ ತಗೊಳ್ಳೋಣ. ಇದನ್ನ ಖಂಡಿತವಾಗಿ ಒಳ್ಳೇದಾಗಲಿದೆ, ಬಹಳ ಜನಪ್ರಿಯ ವ್ಯಕ್ತಿಗಳಾಗ್ತೀರಿ ನೀವು. ನೆಕ್ಸ್ಟ್ ನಾಲ್ಕನೇದು ಏನಪ್ಪ ಅಂತಂದ್ರೆ, ಕೈ ಹಾಕಿದಂತಹ ಕೆಲಸಗಳಲ್ಲಿ ದೊಡ್ಡ ಪ್ರಮಾಣದ ಧನ ಲಾಭವನ್ನು ಮಾಡ್ತೀರಿ, ದುಡ್ಡು ತುಂಬಾ ಚೆನ್ನಾಗಿ ಬರುತ್ತೆ. ಯಾವ್ದಾದ್ರು ಕೆಲಸದಲ್ಲಿ ದುಡ್ಡ ಕೈ ಹಾಕಿರ್ತಾರಲ್ಲ, ಈ ಒಂದು ಕೆಲಸ ಕೈ ಹಾಕೋಣ, ಇದ್ರ ಕೆಲಸದ ದುಡ್ಡು ಬರುತ್ತೆ ಅಂತ ಹೇಳಿ ಕೈ ಹಾಕ್ಬಿಟ್ಟು ಆ ಕೆಲಸ ನಿಂತು ಹೋಗ್ಬಿಟ್ಟಿರುತ್ತೆ. ಬಟ್ ಈಗೇನಾಗುತ್ತೆ, ಖಂಡಿತವಾಗಿ ಶನೇಶ್ವರ ಅನುಗ್ರಹದಿಂದ ನೀವು ಕೈ ಹಾಕದಂತಹ ಕೆಲಸಗಳಲ್ಲಿ ದೊಡ್ಡ ಪ್ರಮಾಣದ ಲಾಭವನ್ನು ನೀವು ಮಾಡ್ತೀರಾ ಅಂತ ಕಂಡು ಬರ್ತಾ ಇದೆ. ಒಳ್ಳೇದಾಗಿ. ನಾವು ಹೇಗಿದ್ರು ನಾವು ಜುಲೈ 13ನೇ ತಾರೀಕು ಧನಲಕ್ಷ್ಮಿ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ. ಸೊ ಪಂಚಮಾಧಿಪತಿ ಆದಂತಹ ಸಹಸ್ರ ಶನೇಶ್ವರನಿಗೆ ಸಹಸ್ರ ಶನಿ ಶಾಂತಿ ಹೋಮ, ಕಲಿಯುಗದಲ್ಲಿ ನಾಗಾರಾಧನೆ ಮಾಡುವ ಧನ ಪ್ರಾಪ್ತಿ, ನಾವು ಆಶ್ಲೇಷ ಬಲಿ ಪೂಜೆ ಸರ್ಪಶಾಂತಿ ಹೋಮ, ಜೊತೆಗೆ ಧನಲಕ್ಷ್ಮಿ ಹೋಮವನ್ನು ಮಾಡ್ತಾ ಇದ್ದೇವೆ. ಸಂಕಲ್ಪ ಸೇವೆಗೆ ಹೆಸರು ಕೊಟ್ಬಿಡಿ ಸ್ಕ್ರೀನ್ ಬರ್ತಕ್ಕಂಥ ನಂಬರ್ಗೆ. ನಿಮ್ಮ ಹೆಸರು, ಗೋತ್ರ, ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ಕನ್ಯಾ ರಾಶಿ, ಮನಿಮ ರಾಶಿ ಆಗಿದ್ದ ವಿಳಾಸವನ್ನ ವಾಟ್ಸ್ಆಪ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಐದನೇ ವಿಚಾರವು ಶುಭ ವಿಚಾರವೇ ಶನೇಶ್ವರ ಅನುಗ್ರಹದಿಂದ. ಏನಪ್ಪಾ ಅಂತಂದ್ರೆ, ಬ್ಯಾಂಕ್ ಬ್ಯಾಲೆನ್ಸ್ ತುಂಬಾ ಜಾಸ್ತಿ ಆಗುತ್ತೆ ಕನ್ಯಾ ರಾಶಿಯವರಿಗೆ. ಬ್ಯಾಂಕ್ ಬ್ಯಾಲೆನ್ಸ್ ಜಾಸ್ತಿ ಆಗುತ್ತೆ, ಒಳ್ಳೇದಾಗಿ. ಅದರಲ್ಲಿ ಯಾವ ದುಡ್ಡು ಅನ್ನುವಂಥದ್ದು ನೋಡ್ಕೊಳ್ಳಿ, ಸಾಲದ ದುಡ್ಡು ಆಗದೆ ಇರಲಿ. ಸಾಲ ಸಿಗುತ್ತೆ ಅಂತ ಹೇಳ್ಬಿಟ್ಟು ಸಾಲ ಮಾಡ್ಕೊಂಡ್ಬಿಟ್ರೆ ಆಯ್ತಲ್ವಾ, ಆಮೇಲೆ ತೀರಿಸೋದು ಕಷ್ಟ ಆಗ್ಬಿಡುತ್ತೆ. ಸೊ ಸಾಲದ ದುಡ್ಡು ಆಗಿರಬಾರದು. ಹಾಗೆ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ವೃದ್ಧಿ ಮಾಡ್ಲಿಕ್ಕೆ ನೋಡಿ, ಕೈ ಹಾಕದಂತಹ ಕೆಲಸಗಳ ಮೇಲೆ ಅತಿ ದುಡ್ಡು ಬರಲಿ. ಆಯ್ತಲ್ವಾ, ಇನ್ನು ಏನೇನು ಪರಿಹಾರ ಅನ್ನುವಂಥದ್ದು ನಾನು ಹೇಳ್ತೇನೆ, ಕೇಳ್ಕೊಳ್ಳಿ. ಪರಿಹಾರದ ವಿಚಾರವಾಗಿ ಬಹಳ ಮುಖ್ಯವಾಗಿ ಶನೇಶ್ವರನ ಆರಾಧನೆ. ಜುಲೈ 13ನೇ ತಾರೀಕು ಹುಣ್ಣಿಮೆ, ಆಷಾಢ ಶುದ್ಧ ಹುಣ್ಣಿಮೆ. ಹುಣ್ಣಿಮೆ ಬುಧವಾರ ದಿವಸ ನಮ್ಮ ಯಾಗಶಾಲೆಯಲ್ಲಿ ನಿಮಗೋಸ್ಕರವಾಗಿ ವಿಶೇಷವಾಗಿ ಸಹಸ್ರ ಶನಿಶಾಂತಿ ಹೋಮ, 1,000 ಸಂಖ್ಯೆಯಲ್ಲಿ ಶನೇಶ್ವರನಿಗೆ ಹೋಮವನ್ನು ಮಾಡ್ತಾ ಇದ್ದೇವೆ. ಆ ಶನೇಶ್ವರನ ಹೋಮವನ್ನು ಮಾಡಿ ಬಹಳ ವಿಶೇಷವಾಗಿ ನಾವು ನಿಮಗೆ ಇದೊಂದು ನೀಲಿಮಣಿಯನ್ನ, ಒರಿಜಿನಲ್ ನೀಲಿಮಣಿಯನ್ನು ಕೊಡ್ತಾ ಇದ್ದೇವೆ. ಕಾಸ್ಟ್ಲಿ ಒರಿಜಿನಲ್ ನೀಲಿಮಣಿ ಇದು, ಆಯ್ತಲ್ವೇ. ಸೊ ಇದನ್ನ ದಯವಿಟ್ಟು ಪ್ರತಿಯೊಬ್ಬರು ಸಹ ಇದನ್ನ ಇಟ್ಕೊಳ್ಳಿ. ಏನ್ ಮಾಡ್ಬೇಕು, ಮನೆಯಲ್ಲಿ ಒಂದು ಒಂದು ಬೌಲ್ ಅಲ್ಲಿ ಅಥವಾ ಪ್ಲೇಟ್ ಅಲ್ಲಿ 1.5 ಕೆಜಿನೋ 1/2 ಕೆಜಿನೋ ಕರಿಯಲ್ಲಿ ಹಾಗಿಟ್ಟು ಅದರಲ್ಲಿ ಈ ಮಣಿಯನ್ನು ಇಟ್ಟುಬಿಡಿ ದೇವ್ರ ಮನೆಯಲ್ಲಿ. ಇದನ್ನ ನಮಸ್ಕಾರ ಮಾಡ್ಕೊಳ್ಳಿ, 6 ತಿಂಗಳು ಇದನ್ನ ಹಾಗೆ ಮನೆಯಲ್ಲಿ ಇಟ್ಕೊಂಡು ನಮಸ್ಕಾರ ಮಾಡ್ಕೊಳ್ಳಿ ಪ್ರತಿ ದಿನ. ಇದ್ರ ಮುಂದೆ ಸಾಧ್ಯ ಆದ್ರೆ ಒಂದು ತುಪ್ಪದ ದೀಪ ಹಚ್ಚಿ ಅಥವಾ ಒಂದು ದೀಪ ಹಚ್ಚಿ, ಎಳ್ಳೆಣ್ಣೆ ದೀಪನೇ ಹಚ್ಚಿ ಸಾಧ್ಯ ಆದ್ರೆ. ಮನೆಯಲ್ಲಿ ಎಳ್ಳೆಣ್ಣೆ ದೀಪ ಹಚ್ಚಬಾರ್ದು ಅಂತಲ್ಲ, ಯಾವ ಶಾಸ್ತ್ರದಲ್ಲೂ ಇಲ್ಲ. ತಿಲದಿಂದ ಬಂದಿದ್ದರಿಂದ ತೈಲ, ನಮಗೆ ಎಣ್ಣೆ ಅಂತ ಗೊತ್ತಾಗಿದ್ದೆ ಎಳ್ಳೆಣ್ಣೆಯಿಂದ, ಆಯ್ತಲ್ವಾ. ಅದರಿಂದ ಏನು ತೊಂದರೆ ಇಲ್ಲ. ಸಾಧ್ಯ ಆದ್ರೆ ಒಂದು ಎಳ್ಳೆಣ್ಣೆ ದೀಪ ಹಚ್ಚಿ ಮನೆಯಲ್ಲಿ, ದೇವ್ರ ಮನೆಯಲ್ಲಿ ಇದನ್ನ ಇಟ್ಟು ಕರಿ ಎಳ್ಳಲ್ಲಿ 1 ಬೊಗಸೆಯಷ್ಟು ಅಥವಾ 2 ಬೊಗಸೆಯಷ್ಟು ಕರಿ ಎಳ್ಳಲ್ಲಿ ಈ ಮನೆ ಇದನ್ನ ಇಟ್ಬಿಟ್ಟು ಪೂಜೆ ಮಾಡ್ಕೊಳ್ಳಿ. ಇಲ್ಲ ಹಾಗೆ ಇಟ್ಕೊಳ್ಳಿ, ಏನು ತೊಂದರೆ ಇಲ್ಲ. ದೇವ್ರ ಮನೆಯಲ್ಲಿ ಇಟ್ಬಿಟ್ಟು ದಿನ ನಮಸ್ಕಾರ ಮಾಡ್ಕೊಳ್ಳಿ, ಏನು ತೊಂದರೆ ಇಲ್ಲ.
ನಾವು ಬಹಳ ವಿಶೇಷವಾಗಿ ಜುಲೈ 13ನೇ ತಾರೀಕು ಸಹಸ್ರ ಶನಿ ಶಾಂತಿ ಹೋಮ 1000 ಸಂಖ್ಯೆಯಲ್ಲಿ ಶನೇಶ್ವರನಿಗೆ ವಿಶೇಷವಾಗಿ ಹೋಮವನ್ನು ಮಾಡಿ ಅದರಲ್ಲಿ ಇದನ್ನ ಎನರ್ಜೈಸ್ ಮಾಡ್ತಕ್ಕಂಥದ್ದು. ಅಷ್ಟೇ ಅಲ್ಲ, ಸಂತಾನ ಇಲ್ಲದೆ ಇರತಕ್ಕಂತಹವರಿಗೆ ಸಂತಾನ ಆಗಲಿ ಅಂತ ಹೇಳಿ ನಿಮಗೋಸ್ಕರ ಸಂತಾನ ಗೋಪಾಲ ಹೋಮವನ್ನು ಮಾಡ್ತಾ ಇದ್ದೇವೆ. ಯಾಕಂದ್ರೆ ಮಕ್ಕಳ ವಿಚಾರದಲ್ಲಿ ನಿಮಗೆ ಏನಾದ್ರು ಇದಿದ್ರೆ, ಏನೋ ಸಮಸ್ಯೆ ಇದ್ರೆ, ಚಿಂತೆ ಇದ್ರೆ, ನಿಮ್ಮ ಮಕ್ಕಳು ತಪ್ಪು ದಾರಿ ತುಳಿದೇ ಇರಲಿ, ನಿಮ್ಮ ಮಕ್ಕಳಿಗೆ ಒಳ್ಳೆಯ ರೀತಿಯಲ್ಲಿ ಒಳ್ಳೆಯದಾಗಿ ಅನ್ನುವಂತಹ ದೃಷ್ಟಿಯಿಂದನೂ ಸಹ ಸಂತಾನ ಗೋಪಾಲ ಹೋಮವನ್ನು ಮಾಡ್ತಾ ಇದ್ದೇವೆ. ನಿಮ್ಮ ಎಲ್ಲ ಆರ್ಥಿಕ ಬಾಧೆಗಳ ಪರಿಹಾರಕ್ಕೋಸ್ಕರವಾಗಿ ಧನಲಕ್ಷ್ಮಿ ಹೋಮವನ್ನು ಮಾಡ್ತಾ ಇದ್ದೇವೆ. ಹಾಗೂ ನಿಮ್ಮ ಎಲ್ಲ ಸರ್ಪದೋಷಗಳ ಪರಿಹಾರಕ್ಕೋಸ್ಕರವಾಗಿ ಆಶ್ಲೇಷ ಬಲಿಪೂಜೆಯನ್ನ ಸರ್ಪಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ನೋಡಿ, ಈ ವಿಶೇಷವಾದಂತಹ ನೀಲಿಮಣಿ ಈ ಎಲ್ಲ ಹೋಮಗಳಲ್ಲಿ ಅಭಿವಂದನೆ ಆಗುತ್ತೆ. ಸಹಸ್ರ ಶನಿ ಶಾಂತಿ ಹೋಮ, ಸಂತಾನ ಗೋಪಾಲ ಹೋಮ, ಧನಲಕ್ಷ್ಮಿ ಹೋಮ, ಸರ್ಪಶಾಂತಿ ಹೋಮ, ಆಮೇಲೆ ಗುರು ಶಾಂತಿ ಹೋಮ ಸಹಿತ ಮಹಾನವಗ್ರಹ ಶಾಂತಿ ಹೋಮಗಳಲ್ಲಿ ಇದನ್ನು ಅಭಿಮಂತ್ರಣೆ ಮಾಡಿ ನಿಮಗೆ ಬಳಸ್ಕೊಡ್ತೇವೆ. ಆದ್ರಿಂದ ಇದನ್ನು ನಿಮ್ಮಲ್ಲಿಯೇ ಮನೆಯಲ್ಲಿ ಇಟ್ಕೊಳ್ಳಿ, ಅಲ್ವಾ ಒಳ್ಳೇದಾಗಲಿ. ಜೊತೆಗೆ ಇದೊಂದು ನಾಗಾರಾಧನೆ, ಆಶ್ಲೇಷ ಬಲಿ ಪೂಜೆ ಸರ್ಪಶಾಂತಿ ಹೋಮವನ್ನು ಮಾಡಿ ನಾಗಾರಾಧನೆ ಮಾಡಿ ಅರ್ಶನವನ್ನು ಸಹ ಬಳಸ್ಕೊಡ್ತೇವೆ. ಎಲ್ಲಾ ಹೋಮಗಳ ಭಸ್ಮ ಹಾಗೂ ಈ ಒಂದು ಅರ್ಶನವನ್ನ ಡೈಲಿ ಹಣೆಗೆ ಹಚ್ಚಿಕೊಳ್ಳಿ, ಖಂಡಿತವಾಗಿ ನಿಮಗೆ ಒಳ್ಳೇದಾಗಲಿ. ಈ ಲೈವ್ ಅಲ್ಲಿ ನಿಮ್ಮ ಸಂಕಲ್ಪ ಆಗುತ್ತೆ, ಇಡೀ ಹೋಮ ನೀವು ಲೈವ್ ನೋಡ್ತೀರಾ, ಹಾಗೂ ಪ್ರಸಾದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸ್ಕೊಡುವಂತಹ ವ್ಯವಸ್ಥೆ ಮಾಡಲಿದ್ದೇವೆ. ಇದು ಹೊರತುಪಡಿಸಿ ಇನ್ನೇನ್ ಮಾಡಬಹುದು ಗುರುಗಳೇ ಅಂತ ಕೇಳಿದ್ರೆ, ಶನಿ ಶನಿವಾರ ಹತ್ತಿರದಲ್ಲಿರುವಂತಹ ಶನೇಶ್ವರ ದೇವಸ್ಥಾನಕ್ಕೆ ಹೋಗಿ ಕಾಲ್ನೋವು ಬರ ತನಕ ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿ. ಬಗ್ಗೆ ನಮಸ್ಕಾರ ಮಾಡಬಾರ್ದು, ಶನೇಶ್ವರ ಬೆನ್ನತ್ಕೊಂಡ್ಬಿಡ್ತಾನೆ ಅನ್ನೋದೆಲ್ಲ ಹೋಪ್ಲೆಸ್ ನಾನ್ ಸೆನ್ಸ್. ಅದು ಯಾವ ಶಾಸ್ತ್ರದಲ್ಲೂ ಇಲ್ಲ, ಗೊತ್ತಲ್ವಾ? ಆ ತರ ಎಲ್ಲ ಇಲ್ಲ. ಖಂಡಿತವಾಗಿ ನೀವು ನಮಸ್ಕಾರ ಮಾಡಬಹುದು, ಕಾಲ್ನೋವು ಬಂದಂತ ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿ. ಸಾಧ್ಯವಾದ್ರೆ ಪ್ರತಿ ಶನಿವಾರ, ಇಲ್ಲ ಅಂದ್ರೆ ತಿಂಗಳಿಗೆ ಒಂದು ಶನಿವಾರವಾದರೂ ಸಹ ಶನೇಶ್ವರ ದೇವಸ್ಥಾನದಲ್ಲಿ ಸ್ವಾಮಿಗೆ ಒಂದು ಪಂಚಾಮೃತ ಅಭಿಷೇಕ ಮಾಡಿಸಿ. ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಸಕ್ಕರೆ, ಪಂಚಾಮೃತ ಅಭಿಷೇಕ ಮಾಡಿಸಿ. ಆ ಪಂಚಾಮೃತ ದ್ರವ್ಯಗಳನ್ನ ದುಡ್ಡು ಕೊಟ್ಬಿಟ್ಟು ನೀವೇ ತಂದ್ಬಿಡಿ ಗುರುಗಳೇ ಅಂತ ಹೇಳ್ಬೇಡಿ, ನೀವೇ ತಗೊಂಡೋಗಿ. ಒರಿಜಿನಲ್ ತುಪ್ಪ, ಒರಿಜಿನಲ್ ಜೇನುತುಪ್ಪ ನೀವೇ ತಗೊಂಡೋಗಿ ಅಲ್ಲಿ ಸ್ವಾಮಿಗೆ ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಸಕ್ಕರೆ ಎಲ್ಲ ತಗೊಂಡೋಗಿ ನೀವೇ ಆ ಸಕ್ಕರೆ ಜಾಗದಲ್ಲಿ ಕಲ್ಲು ಸಕ್ಕರೆಯನ್ನು ತಗೊಂಡ್ಕೊಂಡು ಹೋಗಿ, ತುಂಬಾ ಒಳ್ಳೆಯದು. ಆಯ್ತಾ? ನೆಕ್ಸ್ಟ್, ಶನೇಶ್ವರನಿಗೆ ಎಳ್ಳೆಣ್ಣೆಯಲ್ಲಿ ಅಭಿಷೇಕ, ಗಾಣದ ಎಳ್ಳೆಣ್ಣೆಯಲ್ಲಿ ಅಭಿಷೇಕ ಮಾಡಿಸ್ಬೇಕು. ಶನಿವಾರದಲ್ಲಿ ಶನೇಶ್ವರನಿಗೆ ಗಾಣದ ಎಳ್ಳೆಣ್ಣೆಯನ್ನು ತಗೊಂಡೋಗಿ ಅಥವಾ ಒರಿಜಿನಲ್ ಕುಕಿಂಗ್ ಗ್ರೇಡ್ ಎಳ್ಳೆಣ್ಣೆಯಲ್ಲಿ ಸ್ವಾಮಿಗೆ ಅಭಿಷೇಕ ಮಾಡಿಸಿ, ತುಂಬಾ ಒಳ್ಳೆಯದು. ಇನ್ನು ಬಿಟ್ರೆ ಒಂದು 5 ಅಥವಾ 8 ಶನಿವಾರಗಳು ಕಬ್ಬಿಣದ ಬಾಂಡ್ಲಿ ಚಿಕ್ಕದೊಂದು ಪರ್ಚೇಸ್ ಮಾಡಿ ಇದರಲ್ಲಿ ಒರಿಜಿನಲ್ ಎಳ್ಳೆಣ್ಣೆ, ಇದೇ ಕುಕಿಂಗ್ ಗ್ರೇಡ್ ಅಡಿಗೆ ಉಪಯುಕ್ತವಾದಂತಹ ಎಳ್ಳೆಣ್ಣೆ ಅಥವಾ ಗಾಣದ ಎಳ್ಳೆಣ್ಣೆ ಹಾಕಿ ಅದರಲ್ಲಿ ನೀವು ಮುಖ ನೋಡ್ಕೊಳ್ಳಿ, ಮುಖ ಕಾಣಬೇಕಾದ್ರೆ ಕನ್ನಡಿ ತರ, ಅದನ್ನ ದಾನ ಮಾಡಬೇಕು. ಯಾರು ದಾನ ತಗೊಳಲ್ಲ ಸಾಮಾನ್ಯವಾಗಿ, ತಗೊಳ್ಳಿಲ್ಲ ಅಂದ್ರೆ ಟೆನ್ಷನ್ ಮಾಡ್ಕೊಂಡ್ಬಿಡಿ. ನೀವು ಯಾವ್ದೋ ದೇವಸ್ಥಾನದಲ್ಲಿ ಅದನ್ನಲ್ಲೇ ಇಟ್ಬಿಡಿ, ಒಂದು ಬೆರಳ ಗಾತ್ರ ಬತ್ತಿ ಹಚ್ಚಿ ಬತ್ತಿ ಹಾಕ್ಬಿಟ್ಟು ದೀಪ ಹಚ್ಬಿಡಿ. ಅದು ದೀಪ ಉರಿದ್ರೆ ಪಾಪ ಉರಿದಂತೆ, ದೀಪ ಉರಿದಾಗ ಉರ್ಕೊಂಡು ಹೋಗ್ತಾ ಇರಲಿ. ನೆಕ್ಸ್ಟ್ ವಾರ ಮತ್ತೊಂದು ಚಿಕ್ಕ ಕಬ್ಬಿಣದ ಬಾಣಲಿ ತಗೊಳ್ಳಿ, ಮತ್ತೆ ಎಳ್ಳೆಣ್ಣೆ ಹಾಕಿ ಮುಖ ನೋಡಿ ಅಲ್ಲಿ ಇಟ್ಬಿಟ್ಟು ದೀಪ ಹಚ್ಬಿಡಿ. ಖಂಡಿತವಾಗಿ ಹೀಗೆ 8 ಶನಿವಾರಗಳು ಮಾಡಿ ಇದ್ರಲ್ವಾ, ತಿಂಗಳಿಗೆ ಒಂದು ಶನಿವಾರದಂತೆ 8 ತಿಂಗಳುಗಳು ಮಾಡಿದ್ರು ಸಹ ಇನ್ನೂ ಒಳ್ಳೆಯದು, ಏನ್ ತೊಂದರೆ ಇಲ್ಲ. ಅದು ಬಿಟ್ರೆ ಇನ್ನೇನ್ ಮಾಡಬಹುದು ಅಂತಂದ್ರೆ, ಶನೇಶ್ವರ ಅಷ್ಟೋತ್ತರ ಪ್ರತಿ ದಿನ ಬೆಳಗ್ಗೆ ಎದ್ದು ಶನೇಶ್ವರನ ಅಷ್ಟೋತ್ತರವನ್ನ ಪಠಿಸಿ. ಇದಾಯ್ತಲ್ವಾ? ದತ್ತಾತ್ರೇಯ ವಜ್ರ ಕವಚ ಸ್ತೋತ್ರ ಅಂತ ಇರುತ್ತೆ, ಖಂಡಿತವಾಗಿ ಅದನ್ನು ಸಹ ಪಠಿಸಿ, ಒಳ್ಳೇದಾಗಿ. ಇನ್ನ ವೈಯಕ್ತಿಕ ಜಾತಕ ಪರಿಶೀಲನೆ ಮಾಡಿಸ್ಕೊಳ್ಳಿ. ಸ್ಕ್ರೀನ್ ಬರ್ತಕ್ಕಂಥ ನಂಬರ್ಗೆ ನಿಮ್ಮ ಹೆಸರು, ಜನ್ಮ ದಿನಾಂಕ, ಜನ್ಮ ಸಮಯ, ಜನ್ಮ ಸ್ಥಳ ಕಳಿಸ್ಬಿಟ್ಟು ಒಂದು ಅಪಾಯಿಂಟ್ಮೆಂಟ್ ತಗೊಳ್ಳಿ. ನೇರವಾಗಾದ್ರೂ ಬಂದು ಭೇಟಿ ಮಾಡಿ, ಇಲ್ಲ ಫೋನ್ ಕನ್ಸಲ್ಟೇಷನ್ ಆದ್ರೂ ತಗೊಳ್ಳಿ, ಎರಡೂ ಆಪ್ಷನ್ ಇದೆ ನಮ್ಮಲ್ಲಿ. ಗೊತ್ತಲ್ವಾ? ಸೊ ಒಂದು ವೈಯಕ್ತಿಕ ಜಾತಕ ಪರಿಶೀಲನೆ ಮಾಡಿಸ್ಕೊಳ್ಳಿ. ಯಾಕೆಂದ್ರೆ ಶನಿ ಸಂಚಾರದಿಂದ ಇನ್ನು 6 ತಿಂಗಳುಗಳ ಕಾಲ ನಿಮಗೇನು ದೊಡ್ಡ ಸಮಸ್ಯೆ ಏನು ಆಗದೆ ಇರಲಿ, ಅಥವಾ ನೀವೇನೋ ದೊಡ್ಡ ನಿರ್ಧಾರಗಳನ್ನು ತಗೊಳ್ಕೊಳ್ಳೋದಿದ್ರೆ ತಗೊಳ್ಕೊಳ್ಬಹುದಾ ಬೇಡವ, ನಿಮ್ಮ ಜಾತಕ ನೋಡ್ಕೊಂಡು ಹೇಳ್ತೇನೆ. ಇಲ್ಲ ಕವಡೆ ಹಾಕಾದರೂ ಸಹ ಪ್ರಶ್ನಶಾಸ್ತ್ರ ಮುಖಾಂತರವಾಗಿ ತಿಳಿಸಲಿದ್ದೇನೆ. ಸೊ ಖಂಡಿತವಾಗಿ ಒಳ್ಳೇದಾಗಿ. ಸೊ ವೈಯಕ್ತಿಕ ಜಾತಕ ಪರಿಶೀಲನೆ ಮಾಡಿಸ್ಕೊಳ್ಳೋದಾದ್ರೆ ಡೀಟೇಲ್ಸ್ ಕಳಿಸ್ಕೊಳ್ಳಿ. ಸಂಕಲ್ಪ ಸೇವೆ, ಜುಲೈ 13ನೇ ತಾರೀಕಿನ ಸಂಕಲ್ಪ ಸೇವೆಗೆ ಹೆಸರು ಕೊಡೋದಾದ್ರೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ, ನಿಮ್ಮ ವಿಳಾಸವಲ್ಲ ಸ್ಕ್ರೀನ್ ಇರತಕ್ಕಂಥ ನಂಬರ್ ಬೇಗ ವಾಟ್ಸ್ಆಪ್ ಮಾಡ್ಕೊಳ್ಳಿ. ಒಳ್ಳೇದಾಗಲಿ. ವಿಡಿಯೋ ಇಷ್ಟ ಆಗುತ್ತೆ ಇದಕ್ಕೆ ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ, ವಾಟ್ಸ್ಆಪ್, ಫೇಸ್ಬುಕ್, ಮೆಸೆಂಜರ್ ಎಲ್ಲ ಕಡೆ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡಿ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೇದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.